ನಮಸ್ತೆ, ನನ್ನ ಹೆಸರು ಪದ್ಮಪಲ್ಲವಿ ಅಂತ ಹೇಳಿ. ಆ್ಯಕ್ಚುಲಿ ನಂದು ನೇಟಿವ್ ಬಂದು ಮಂಡ್ಯ. ನನಗೆ ಫಸ್ಟು ನಮ್ಮ ಮಾವ ಬಂದು ಇಲ್ಲಿ ಟೆಸ್ಟ್ ಅನೇಸ ಟೆಸ್ಟ್ ಮಾಡಿಸ್ಕೊಂಡು ಹೋಗಿದ್ದರು. ಆಮೇಲೆ ಅವ್ರು ನನಗೆ ರೆಫರ್ ಮಾಡಿದ್ರು, ಬಿಕಾಸ್ ನನಗೆ ತುಂಬ ವರ್ಷಗಳಿಂದ ಬ್ಯಾಕ್ ಪೇನ್ ಇತ್ತು. ನಾನು ತುಂಬ ಕಡೆ ಆರ್ಥೋ ಸರ್ಜನ್ ಎಲ್ಲ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದೆ, ಬಟ್ ನನಗೇನಷ್ಟು ವಾಸಿಯಾಗಿದೆ ಅಂತ ಅನ್ನಿಸ್ತಿರ್ಲಿಲ್ಲ. ಬಿಕಾಸ್ ಒಂದು ಗಾಡಿ ಕೂಡ ನನಗೆ ಕಂಫರ್ಟಬಲಾಗಿ ಓಡಿಸೋಕ್ಕಾಗ್ತಿರ್ಲಿಲ್ಲ. ಬೇರೆಯವ್ರು ರೈಡ್ ಮಾಡ್ತಿದ್ರು, ಹಿಂದೆ ಕೂತ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ ಆಗ್ತಿತ್ತು. ನಾನು ಫಸ್ಟು ನಮ್ಮ ಮಾವ ರೆಫರ್ ಮಾಡಿದ್ಮೇಲೆ ನಾನು ಬಂದು ಅನೇಸ್ತ ಟೆಸ್ಟ್ ಮಾಡಿಸಿ ನೋಡಿದ್ಮೇಲೆ ಮೇಡಮ್ ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಳ್ಳಿ, ನೀವು 12 ಡೇಸ್ ಸರಿ ಹೋಗುತ್ತೆ ಅಂತ ನಂಗೆ ಸಜೆಸ್ಟ್ ಮಾಡಿದ್ರು. ಸೊ ನಾನು ಇದು ಆ್ಯಕ್ಚುಲಿ ನಾನು ಬಂದು ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ 7 ಡೇ ಆಗಿದೆ. ನನಗೆ ಫಸ್ಟೇ ಬಂದಾಗ ಇದೇನು ನೋ ಯೂಸ್, ನಾನು ಏನಕ್ಕೆ ಬಂದೆ ಅಂತ ಅನ್ನಿಸ್ತಾ ಇತ್ತು. ಮತ್ತು ಸೆಕೆಂಡ್ ಡೇನು ಕೂಡ ನನಗೇನು ಅಷ್ಟೊಂದು ಯೂಸ್ ಅಂತ ಅನ್ನಿಸ್ಲಿಲ್ಲ, ಬಟ್ ಥರ್ಡ್ ಡೇ ರಿಯಲಿ ಮಿರಾಕಲ್, ನನಗೆ ಪೇಯ್ನೇ ಕಾಣಿಸ್ಲಿಲ್ಲ. ಸ್ವಲ್ಪನೂ ಬಾಡಿ ಫುಲ್ ಏನೋ ಒಂಥರ ಗಾಳಿಲಿ ತೇಲ್ತಾ ಇರೋ ಥರ ಫೀಲ್ ಆಗ್ತಾ ಇತ್ತು. ಓಕೆ, ನಾನು ಫುಲ್ ಹುಷಾರೇ ಆಗಿಬಿಟ್ಟೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಬಟ್ ಅವತ್ತು ನೈಟ್ ಸ್ವಲ್ಪ ಲಿಟ್ಲ್ ಬಿಟ್ಟು ಪೇಯ್ನ್ ಬಂತು. ಇನ್ನು ಮಾರ್ನಿಂಗ್ ಬಂದು ಮತ್ತೆ ಟ್ರೀಟ್ಮೆಂಟ್ ತೊಗೊಂಡೆ, ಬಾಡಿ ಫುಲ್ಲು ಪೇಯ್ನ್ ಫ್ರೀ, ಅಷ್ಟೊಂದು ಪೇಯ್ನ್ ಅಂತ ಅನ್ನಿಸ್ಲಿಲ್ಲ ನನಗೆ. ಮುಂಚೆ ಎಲ್ಲ 1 ಅವರ್ ನಾನು ಸೆಲ್ ಕಂಟಿನ್ಯೂಸ್ ನೋಡಿದ್ರೆ ಸೆಲ್ ಫೋನ್ ಫುಲ್ಲು ನೆಕ್ಕೆಲ್ಲ ಪೇಯ್ನ್ ಸ್ಟಾರ್ಟ್ ಆಗ್ತಾ ಇತ್ತು. ಇವಾಗ ಸುಮಾರು ಹೊತ್ತು ನೋಡ್ತೇನೆ, 1 ಅವರ್ ಮೇಲೆ ನೋಡ್ತೇನೆ, ಬಟ್ ಅಷ್ಟೊಂದು ಪೇಯ್ನ್ ಬರ್ತಿಲ್ಲ. ಆದರೂ ಅವಾಯ್ಡ್ ಮಾಡ್ತಿದ್ದೇನೆ, ಬಿಕಾಸ್ ನನಗೆ ಅದು ಒನ್ ಆಫ್ ದ ರೀಸನ್, ಅದು ನೋಡಿದ್ರೂ ತುಂಬ ಪೇಯ್ನ್ ಬರ್ತಾ ಇತ್ತು ನೆಕ್ಕೆಲ್ಲ. ಸೊ ಇವತ್ತು 70 ಆಗಿದೆ ಇವತ್ತಿಗೆ. ನಂಗೆ ನಿಜವಾಗ್ಲೂ ಫೀಲ್ ಹ್ಯಾಪಿ, ನಂಗೆ ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಆಗಿದೆ ಅಂತ ಅನ್ಕೊತೀನಿ. ನಾನು ಬೇರೆಯವ್ರಿಗೂ ಸಜೆಸ್ಟ್ ಮಾಡ್ತೀನಿ, ತುಂಬ ಜನಕ್ಕೆ ಆಲ್ರೆಡಿ ನಾನು ರೆಫರ್ ಮಾಡಿದ್ದೇನೆ, ನೀವು ಹೋಗಿ ತೊಗೋಬೋದು ಟ್ರೀಟ್ಮೆಂಟ್ ಅಂತೇಳಿ. ಬಿಕಾಸ್ ಯಾವುದೇ ಪೇಯ್ನ್ ಇದ್ರೂ ನೀ ಪೇಯ್ನ್ ಇರ್ಬೋದು, ಅದು ನೀ ಪೇಯ್ನ್ ಆಲ್ರೆಡಿ ತುಂಬ ಜನಕ್ಕೆ ಇರುತ್ತೆ. ನಾನು ತುಂಬ ಜನಕ್ಕೆ ಹೇಳಿದ್ದೇನೆ ವಾಸಿ ಆಗುತ್ತೆ ನೀವು ಹೋಗ್ಬೋದು ಅಂತೇಳಿ, ಬಿಕಾಸ್ ನನಗದು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತಿದ್ದೇನೆ. ಇಟ್ಸ್ ಬೆಟರ್, ಟ್ರೀಟ್ಮೆಂಟ್ ತೊಗೋಬೋದು, ಇಟ್ಸ್ ಬೆಟರ್, ತುಂಬ ಚೆನ್ನಾಗಿದೆ, ಖಂಡಿತ ವಾಸಿ ಆಗುತ್ತೆ ಯಾವುದೇ ಪೇಯ್ನ್ ಇದ್ದರೂ. ಓಕೆ, ಥ್ಯಾಂಕ್ ಯು.